ಇನ್ನು ಸಂಚಾರಿ ವಿಜಯ್ ಅವರೇ, ಸಂಚಾರಿ ವಿಜಯ್ ಅಂತ ಮನೆ ಮಾತಾಗಿದ್ದು ನಾನು ಅವನಲ್ಲ ಅವಳು, ಅದರ ಒಂದು ಪಯಣ ಹೇಗಿತ್ತು? ಆ ಚಿತ್ರ ನಿಮಗೆ ಬಂದಾಗ ನಿಮ್ಮ ರಿಯಾಕ್ಷನ್ಸ್ ಹೇಗಿತ್ತು? ಮಾಧುರಿ ಶಿವಾನ್ಗಿ ಅಂತ ಒಬ್ರು ಇದ್ದಾರೆ, ದೀಪ ಸ್ವಾಮಿ ಅಂತೇಳಿ, ಅವರು ನನ್ನ ಥಿಯೇಟರ್ ಮೇಟ್ಸ್. ಆಗ್ತಾನೆ ಹರಿವು ಸಿನಿಮಾ ಮುಗಿಸ್ಕೊಂಡು ಮನೇಲಿದ್ವಿ, ಏನು ಕೆಲಸ ಇರಲಿಲ್ಲ. ಮೋಸ್ಟ್ ಪ್ರಾಬ್ಲಿ ಅಕ್ಟೋಬರ್ ಸೆಪ್ಟೆಂಬರ್ ಅಂತ ಅನಿಸುತ್ತೆ ಆ ಟೈಮಲ್ಲಿ. ಫೋನ್ ಮಾಧುರಿ ಅವರು ನನಗೆ ಫೋನ್ ಮಾಡಿಬಿಟ್ಟು, ಎಲ್ಲಿದೆಯಾ ವಿಜಯ ಅಂದರು. ಇಲ್ಲ ಮೇಡಮ್, ಮನೇಲಿದ್ದೀನಿ. ಸರಿ, ನಿನಗೆ ಒಂದು ಸಿನಿಮಾ ಬರುತ್ತೆ, ಲಿಂಗದೇವ್ರು ಅಂತೇಳಿ ಮಾತಾಡ್ತಾರೆ ಅಂತ ಕೊಟ್ರು ಅವ್ರಿಗೆ. ಲಿಂಗದೇವ್ರು ಸರ್ ಫೋನ್ ಮಾಡಿ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಒಂದು ಸಿನಿಮಾ ಮಾಡ್ತಾಯಿದ್ದೀನಿ, ನಿಮಗೆ ಅದರಲ್ಲಿ ಒಂದು ನೀವೇ ಮೇಜರ್ ರೋಲ್ ಮಾಡಬೇಕು ಅಂತಂದರು. ನನಗೆ ಖುಷಿಯಾಗೋಯ್ತು, ಏನಪ್ಪ ಹರಿವು ಸಿನಿಮಾ ಮಾಡಿದ್ದು ಹೊರಗಡೆ ಬಂದ ತಕ್ಷಣ ಜನಕ್ಕೆ ಅಷ್ಟೊಂದು ಗೊತ್ತಾಗ್ಬಿಟ್ಟಿದೆಯಾ ಅಂತ ಅಂದ್ಕೊಂಡು, ಸರಿ ಸರ್ ಬರ್ತೀನಿ ಅಂತೇಳಿ ಅವ್ರು ಆಫೀಸಿಗೆ ಕರೆಸಿದ್ರು. ಆಫೀಸಿಗೆ ಕರೆಸಿದ್ಮೇಲೆ ಕಥೆಯೆಲ್ಲ ಹೇಳಿದ್ರು. ಆಮೇಲೆ ಅವ್ರ ಕತೆ ಹೇಳಿದ್ಮೇಲೆ ಪುಸ್ತಕ ತರಿಸ್ಕೊಂಡು ಒಂದ್ಸರಿ ಓದಿದೆ. ನಾನು ಅವನಲ್ಲ ಅವಳು ಅಂತಲೇ ಇದೆ ಪುಸ್ತಕ, ಅದು ಕನ್ನಡಕ್ಕೆ ತಮಿಳ್ ಸೆನ್ವಿಯಲ್ವಿ ಅನ್ನೋರು ಅನುವಾದ ಮಾಡಿರೋದು. ಅದನ್ನು ಓದಿದ್ಮೇಲೆ ಒಂದು ಸ್ವಲ್ಪ ಮೈಯೆಲ್ಲ ಜುಮ್ ಅನ್ನಿಸ್ತು, ಏನಪ್ಪ ಹಿಂಗಿದೆ ಇವ್ರದ್ದು ಜೀವನ, ನಂದು ಏನೋ ಕಾಂಟ್ರಿಬ್ಯೂಷನ್ ಆಗ್ಬೋದಾ ಅಂತ ಒಂದು ಕಡೆ ಯೋಚನೆ ಇದ್ದರೆ, ಇನ್ನೊಂದು ಅವಾಗ ಭಾಳ ಸಮಸ್ಯೆ ಇತ್ತು, ಬಾಡಿಗೆ ಕಟ್ಟೋಕ್ಕೂ ಕಷ್ಟ ಇತ್ತು. ಸೊ ಲಿಂಗದೇವ್ರ ಹತ್ರ ಮಾತಾಡಿ ಕತೆ ಎಲ್ಲ ಬಿಟ್ಟುಬಿಟ್ಟೆ ನಾನು, ಬಾರ್ಗೇನ್ ಮಾಡೋಕ್ಕೆ ಶುರು ಮಾಡಿದೆ. ಸರ್ ಇಷ್ಟು ಕೊಟ್ಟರೆ ಮಾಡ್ತೀನಿ, ಇಷ್ಟು ಕೊಟ್ಟರೆ ಮಾಡ್ತೀನಿ ಅಂತ. ಆಮೇಲೆ ಅವ್ರು, ಏನ್ರೀ ನೀವು ಕತೆ ಬಗ್ಗೆ ಯೋಚನೆ ಮಾಡಿದರೆ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಿದ್ರೆ ಅಂದರು. ಇಲ್ಲ ಸರ್, ಈಗ ನಮ್ಗೆ ಅದು ಅವಶ್ಯಕತೆ ಇದೆ. ಸರಿ ಆಯಿತು, ನೋಡಿ ಏನೋ ಮಾಡೋಣ ಬನ್ನಿ ಅಂಥೇಳಿ ಬಾರ್ಗೇನ್ ಮಾಡಿ ಮಾಡಿಸಿದ್ರು. ಅದೊಂಥರ ಹೇಗಿತ್ತು ಅಂದರೆ, ಒಂಥರ ಆಟ ಆಡಿಕೊಂಡು ಶೂಟಿಂಗ್ ಮಾಡ್ಕೊಂಡು ಹೋದ್ರೆ ಅದನ್ನು, ಅದು ಹೋಗಿ 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 ಆಮೇಲೆ ನನಗೆ ಈ ನ್ಯಾಷನಲ್ ಅವಾರ್ಡ್ ಬರುತ್ತೆ ಅದು ಇದು ಮಣ್ಣು ಮಸಿ ಏನೂ ಗೊತ್ತಿಲ್ಲ. ಸುಮ್ಮನೆ ರೋಲ್ ಮಾಡಿದೆ, ಸುಮ್ಮನೆ ಇದ್ದೆ ಅಷ್ಟೆ. ಬಟ್ ಅದು ಯಾವಾಗ ಅನೌನ್ಸ್ ಆಯಿತು ಅವಾಗ ನಂಗೆ ಅನಿಸಿದ್ದು, ಓ ಈ ಪಾತ್ರ ಇಷ್ಟೊಂದು ತೀವ್ರವಾಗಿತ್ತ, ಇಷ್ಟೊಂದು ಜನಕ್ಕೆ ಹತ್ತಿರ ಆಗಿತ್ತ ಅಂತ ನನಗೆ ನ್ಯಾಷನಲ್ ಅವಾರ್ಡ್ ಬಂದ ಮೇಲೆ ಅನಿಸಿದ್ದು. ಓಕೆ, ಮನ್ಸೂರೇ ಸರ್, ನೀವು ಇನ್ನು ನಾತಿ ಚರಾಮಿ ಅನ್ನೋ ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡ್ತೀರಾ, ಅದು ಮಹಿಳಾ ಪ್ರಧಾನವಾದಂಥ ಸಿನಿಮಾ. ಈ ಪರ್ಟಿಕ್ಯುಲರ್ ಆಗಿ ಈ ಒಂದು ಚಿತ್ರಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನಿತ್ತು? ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಸಿನಿಮಾ ಮಾಡಬೇಕು ಅಂತ ಏನು ಪರ್ಟಿಕ್ಯುಲರ್ ಆಗಿ ಇದನ್ನೇ ಹುಡುಕಿದ್ದಲ್ಲ. ಸುಮ್ಮನೆ ಹಿಂಗೆ ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾಗ, ಎಮ್ ಎಸ್ ಆಶಾದೇವಿ ಅಂತ ಒಬ್ಬರು ರೈಟರ್ ಇದ್ದಾರೆ, ಅವ್ರದ್ದು ಕಾಲಮ್ ಸಂಬಂಧಪಟ್ಟಂಗೆ ಡಿಸ್ಕಷನ್ ನಡೀತಾ ಇತ್ತು. ಅವಾಗ ಡಿಸ್ಕಷನ್ ಮಾಡ್ತಾ 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 ನಾನು ಅವ್ರ ಹತ್ರ ಹಿಂಗೆ ಮಾತಾಡ್ತಾ ಒಂಚೂರು ಸಿಟ್ಟಲ್ಲೇ ಕೇಳಿದೆ, ಗಂಡ್ಮಕ್ಕಳಾದರೆ ಒಂದು ವೇಷವಾಟಿಕೆಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಹೆಣ್ಮಕ್ಳು ಎಲ್ಲಿ ಹೋಗ್ತಾರೆ? ಕಾಮ ಅನ್ನೋದು ಇಬ್ರಿಗೂ ಕಾಮನ್ ಆಗಿರೋವಂಥ ವಿಷಯ ಅಲ್ವಾ. ಗಂಡ್ಮಕ್ಳಿಗಿರೋಷ್ಟು ಓಪನ್ನೆಸ್ಸು, ಅವ್ರಿಗಿರೋಂಥ ಒಂದು ಏನು ಸಮಾಜದಲ್ಲಿರೋವಂಥ ಫ್ರೀಡಮು ಹೆಣ್ಮಕ್ಳಿಗೆ ಯಾಕಿಲ್ಲ? ಆವಾಗ ಸಂಪತ್ ಅಂತ ಅವ್ರ ಜೊತೆ ಮಾತಾಡ, ಅಣ್ಣ ಒಂದು ಕೆಲಸ, ಒಂದು ಕತೆ ಮಾಡಿದ್ರೆ ಹೆಂಗೆ, ಗಂಡ್ಮಕ್ಳು ಹೆಂಗೆ ಆರಾಮಾಗಿ ಹೋಗಿ ಅವ್ರು ಹೋಗ್ತಾರೆ, ವೇಷವಾಟಿಗೆ ಹೋಗ್ತಾರೆ, ಮನೆಗೆ ಬರ್ತಾರೆ, ಅವ್ರ ಸೊಸೈಟಿಯಲ್ಲಿ ಅವ್ರಿಗೆ ಅವ್ರ ಮಾನಕ್ಕೇನು ಸಮ ಏನು ಕುಂದು ಬರೋಲ್ಲ, ಅವ್ರ ಹೆಸ್ರಿಗೇನು ಕುಂತು ಏನು ಕೊರತೆ ಬರೋಲ್ಲ, ಏನಿಲ್ಲ, ಅವ್ರು ಆರಾಮಾಗಿರ್ತಾರಲ್ಲ. ಓಕೆ, ಒಂದು ಹೆಣ್ಣು ನನಗೆ ಪ್ರೀತಿ ಬೇಡ, ಪ್ರೇಮ ಬೇಡ, ಮದುವೆ ಬೇಡ, ಏನು ಬೇಡ, ನನಗೆ ಕಾಮ ಬೇಕು ಅಂತ ಕೇಳಿದ್ರೆ ಸೊಸೈಟಿ ಹೆಂಗೆ ರಿಯಾಕ್ಟ್ ಆಗ್ತದೆ, ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಹೇಗೆ ಅಂತ ಅದು ಶುರುವಾಗಿದ್ದು ಆ ಕತೆ ಇದು. ಸೊ ಅದಾದಮೇಲೆ ಅದ್ರ ಚರ್ಚೆ ಮಾಡ್ತಾ 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 ಅದು ತುಂಬ ಡೀಪಾಗಿ, ಆಮೇಲೆ ಅದನ್ನು ಸಂಧ್ಯಾರಾಣಿ ಮೇಡಮ್ ಕೈ ಕೊಟ್ಬಿಟ್ಟು, ಮೇಡಮ್ ಇದು ನನಗೆ ಒಂದು ಕತೆ ಥರದಲ್ಲಿ ಬರ್ಕೊಡಿ, ನನ್ನ ಥಾಟ್ಸ್ನೆಲ್ಲ ಅಂತ ಹೇಳಿ ಅವರು ಅದನ್ನು ಕತೆ ಬರ್ಕೊಟ್ಟು ಅದು ಸಿನಿಮಾ ಆಗಿತ್ತು.